ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 130 ಜಕಾರ್ಯನ ಪ್ರವಾದನೆಯನ್ನು 9ನೇ ಅಧ್ಯಾಯ 9-12 ವಚನ ನೋಡಿರಿ. ಪ್ರವಾದಿಯ ದರ್ಶನದಲ್ಲಿ ಆತನು ಕ್ರಿಸ್ತಶಕ 33 ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವ 5 ದಿನಗಳ ಮೊದಲು ಯೇಸುವಿನ ಸಂಗಡ ನಡೆಯುತ್ತಾನೆ. ಯೋಹಾನ 12:1-12 ವಚನ. ಮತ್ತು ಜನರಿಗೆ ಪ್ರವಾದಿಯು ಯೆರೂಸಲೇಮ್ ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು ಸುರಕ್ಷಿತನು ಶಾಂತತೆ ಉಳ್ಳವನಾಗಿಯೂ ಪ್ರಾಯದ ಕತ್ತೆಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂದು ಕೂಗಿ ಹೇಳಿದಂತೆಯೇ ಯೇಸು ಯೆರೂಸಲೇಮ್ ನಗರವನ್ನು ಕತ್ತೆಯ ಮೇಲೆ ಕೂತು ಪ್ರವೇಶ ಮಾಡುವಾಗ ಜನಸಮೂಹದವರು ಕೂಗಿ ಹೇಳಿದರು. ಮತ್ತಾಯ 21:4-9 ವಚನ ಹಾಗೂ ಯೋಹಾನ 12:12-15 ವಚನ, ಲೂಕ 19:40-42 ವಚನಗಳು. ಪ್ರತಿಯೊಂದು ಸಂಗತಿಯು ನೆರವೇರಿತು ಎಂಬುದನ್ನು ಗುರುತಿಸಿ ಜನರು ಹೊಸನ್ನ ಎಂದು ಕೂಗಿದಾಗ ಪರಿಸಾಯರು ಅವರನ್ನು ಗದರಿಸುವಂತೆ ಯೇಸುವಿಗೆ ಹೇಳಿದರು. ಆದರೆ ಯೇಸು ಅದನ್ನು ನಿರಾಕರಿಸಿ ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು, ಲೂಕ 19:42 ವಚನ ಎಂದು ಉತ್ತರಿಸಿದನು. ಯಾಕೆ ಅರ್ಭಟಿಸುವವರೆಂದು ಪ್ರವಾದಿಸಲ್ಪಟ್ಟಿತ್ತು. ಪ್ರವಾದನೆಯ ಎಲ್ಲ ಮಾತುಗಳು ನೆರವೇರಬೇಕಾಗಿದೆ. ಪ್ರವಾದನೆಯ ನೆರವೇರುವಿಕೆಯ ಈ ವೈಶಿಷ್ಟ್ಯವು ನಮಗೆ ಇದು ಮತ್ತು ಇತರೆ ಪ್ರವಾದಿಗಳ ಹೇಳಿಕೆಯ ಮೇಲೆ ಭರವಸೆ ಉಂಟು ಮಾಡುವಂಥದ್ದಾಗಲಿ. ಅವರು ಅರಸನನ್ನು ತಿರಸ್ಕರಿಸಿದ ನಂತರದಲ್ಲಿ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಗಮನಿಸಿದ ನಂತರ ಜಕರ್ಯ 9:10 ವಚನ, ಯಹುವನ ಪರವಾಗಿ ಮಾತನಾಡುವ ಪ್ರವಾದಿಯು ಅವರನ್ನು ಉದ್ದೇಶಿಸಿ ಸುನಿರೀಕ್ಷತೆ ಉಂಟಾದ ಸೆರೆಯವರೇ, ನಿಮ್ಮ ಕ್ರಿಸ್ತನಿಗೆ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2 ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಜಕರ್ಯ 9:12 ವಚನ ಎಂದು ಹೇಳುತ್ತಾನೆ. ಇಲ್ಲಿ 2 ಎಂದು ಹೇಳಿರುವ ಪದವು ಯೆರೆಮೀಯನು ಉಪಯೋಗಿಸಿರುವುದು ಮಿಷನ್ಹ ಎಂಬ ಪದವೇ ಆಗಿದೆ. ಇದು ಪುನರ್ವರ್ತನೆ ಅಥವಾ ಮತ್ತೊಂದು ಸಮಭಾಗವೆಂಬ ಅರ್ಥ ನೀಡುತ್ತದೆ. ಇಸ್ರೇಲರು ವರ್ಷಾನುಕಾಲ ರೋಮಿನ ನೋಗ ಹೊತ್ತಿದವರು, ಆದರೆ ಅವರು ನಿರೀಕ್ಷೆಯುಳ್ಳ ಖೈದಿಗಳಾಗಿದ್ದರು. ಬರಲಿರುವ ಅರಸನು ತಮ್ಮನ್ನು ಬಿಡುಗಡೆಗೊಳಿಸಿ ಈ ಲೋಕದಲ್ಲಿ ಅವರಿಗಾಗಿ ವಾಗ್ದಾನ ಮಾಡಿದ ರಾಜ್ಯದ ಘನತೆಗೇರಿಸುತ್ತಾನೆ ಎಂಬ ಭರವಸೆಯನ್ನು ಹೊಂದಿದ್ದರು. ಈಗ ಅವರು ಅರಸನು ಅವರ ಬಲವಾದ ಬುರುಜು ಆಗಿರುವ ಆತನು ಬಂದಿದ್ದಾನೆ. ಆದರೆ ಆತನು ಸಾಧು ಸ್ವಭಾವದವನು, ತನ್ನನ್ನು ತಗ್ಗಿಸಿಕೊಂಡವನು ಆದ ಕಾರಣ ಅವರ ಹೆಮ್ಮೆಯ ಹೃದಯವು ಆತನನ್ನು ತಮ್ಮನ್ನು ಬಿಡುಗಡೆಗೊಳಿಸುವ ಆತನೆಂಬುದನ್ನು ಒಪ್ಪಿಕೊಡಲಿಲ್ಲ. ಇನ್ನೂ ಹೆಚ್ಚಾಗಿ ಅವರು ಪಾಪಕ್ಕೆ ದಾಸರಾಗಿದ್ದರು ಮತ್ತು ಈ ಮಹಾವಿಮೋಚನೆಗೂ ಆದ್ದರಿಂದ ಅವರನ್ನು ಇನ್ನೂ ಹೆಚ್ಚಾಗಿ ವಿಮೋಚಿಸುವ ಉದ್ದೇಶ ಹೊಂದಿದ್ದನು. ನಮ್ಮ ಕರ್ತನವರೊಂದಿಗೆ 3.5 ಕಾಲವಿದ್ದು ಪರಿಶುದ್ಧ ಗ್ರಂಥಗಳ ಬರಹಗಳನ್ನೆಲ್ಲ ಅವರ ಮಧ್ಯದಲ್ಲಿ ಈಡೇರಿಸಿದನು. ಈಗ ಆತನು ಕಟ್ಟುಕಡೆಯ ಪರೀಕ್ಷೆಗೆ ಬಂದಿರುವಾಗ ಅವರು ಆತನನ್ನು ಕರ್ತನ ಅಭಿಷಕ್ತನು ತಮ್ಮ ಅರಸನು ಎಂದು ಒಪ್ಪಿಕೊಳ್ಳುತ್ತಾರೋ? ದೇವರ ಭವಿಷ್ಯ ಜ್ಞಾನದಲ್ಲಿ ಅವರು ತಮ್ಮ ಮೆಸ್ಸಿಯನನ್ನು ನಿರಾಕರಿಸುತ್ತಾರೆಂಬುದನ್ನು ಪ್ರವಾದಿಯ ಮಾತುಗಳು ತೋರಿಸುತ್ತವೆ. ಇಂದೂ ಸಹ ಆತನು 2 ನಮಗೆ ಅನುಗ್ರಹಿಸುವುದನೆಂದು ಪ್ರಕಟಿಸುತ್ತಾನೆ. ಈ ಪ್ರವಾದನೆಯು 2 ಇಸ್ರೇಲರು ಮೆಸ್ಸಿಯನನ್ನು ನಿರಾಕರಿಸಿದ್ದರಿಂದ ಅವರ ಅನುಭವಕ್ಕೆ ಇಮ್ಮಡಿ ತಂಡನೆ ಸೇರಿಸಲ್ಪಟ್ಟಿದೆ ಎಂಬುದಕ್ಕೆ ಯಾವುದೇ ಅನುಮಾನವಿಲ್ಲವೆಂದು ತಿಳಿಸುವುದಲ್ಲದೆ ಅದು ಪ್ರಾರಂಭದ ನಿಖರವಾದ ದಿನವನ್ನು ಗುರುತಿಸುತ್ತದೆ ಮತ್ತು ಯೆರೂಸಲೇಮಿನ ಪ್ರವಾದನೆಯಿಂದ ವರ್ಣಿಸಿದ ತೀರ್ಮಾನಗಳಿಗೆ ಮತ್ತು ನಮ್ಮ ಕರ್ತನ ಮಾತುಗಳಾದ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಮತ್ತು 13:38 ವಚನ ಎಂಬ ಮಾತುಗಳಿಗೆ 2 ಬಲವಾಗಿ ಮತ್ತು ಸ್ಪಷ್ಟವಾಗಿ ಒಗ್ಗಿಕೊಳ್ಳುತ್ತದೆ. ಈ ಅಂಶದ ಬಗ್ಗೆ ಈ ಸಮಯದಲ್ಲಿ ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿತನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೃತ್ಪೂರ್ವಕವಾಗಿ ಹೇಳುವ ತನಕ ನೀವು ನನ್ನನ್ನು ನೋಡದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ.
ಮತ್ತಾಯ 13:37-39 ಎಂಬ ನಮ್ಮ ಕರ್ತನ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿರಿ. ಅವರ ನಿರೀಕ್ಷೆಯ ಕಡೆ ದಿನದಲ್ಲಿ ಏಸು ಯೆರೂಸಲೇಮಿನ ಸಮೀಪಕ್ಕೆ ಬಂದಾಗ ಕತ್ತೆಯನ್ನು ಏರಿದವನಾಗಿ ಆ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ಕಂಡುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಇಲ್ಲಿಂದ ಮುಂದಕ್ಕೆ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಲೂಕ 19:41-42 ಎಂದು ದುಃಖಿಸುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ, ಅವರ ಈ 2ರಷ್ಟು ಪೂರ್ತಿಯಾಗಿದೆ. ಅವರ ಕುರುಡುತನ ಬದಲಾಗುವ ಪ್ರಾರಂಭವಾಗುತ್ತಿರುವುದನ್ನು ನಾವು ಕಾಣಬಹುದು. ಇದು ಭಕ್ತರಿಗೆ ಮತ್ತು ಸ್ವಂತ ಲೆಕ್ಕಕ್ಕೆ ಸಂತೋಷವನ್ನು ಸಹ ನೀಡುತ್ತದೆ, ಯಾಕೆಂದರೆ ಅವರು ಕ್ರಿಸ್ತನ ದೇಹದ ಮಹಿಮೆಯು ಹತ್ತಿರವಾಗುತ್ತಿದೆ ಎಂಬುದನ್ನು ಮನವರಿಕೆ ಮಾಡಿಕೊಂಡಿರುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.